ಎಸ್ ಕೊರೋನಾ ಲಸಿಕೆ ಸಿಕ್ತು ಸೋಮವಾರದಿಂದ ವಿತರಣೆ ಕೂಡ ಆಗ್ತಾ ಇದೆ ಆದರೆ ಜನಸಾಮಾನ್ಯರಿಗೆ ಸಿಗೋದು ಯಾವಾಗ ವ್ಯಾಕ್ಸಿನ್ ಜನಸಾಮಾನ್ಯರಿಗೆ ಸಿಗೋದಕ್ಕೆ ಎಷ್ಟು ದಿನ ಬೇಕು ಯಾಕಂದ್ರೆ ಮೊದಲ ಹಂತದಲ್ಲಿ ಪ್ರಥಮವಾಗಿ ಕೊರೋನಾ ವಾರಿಯರ್ಸ್ ಗೆ ವ್ಯಾಕ್ಸಿನ್ ಅನ್ನು ಕೊಡಲಾಗುತ್ತೆ ಆರಂಭಿಕವಾಗಿ ಕೊರೋನಾ ವಾರಿಯರ್ಸ್ ಗೆ ವ್ಯಾಕ್ಸಿನ್ ಹಂಚಿಕೆ ಆಗಲಿದೆ ನಾಳೆ ಅಥವಾ ನಾಡಿದ್ದು ಲಸಿಕೆ ರಾಜ್ಯಕ್ಕೆ ತಲುಪಲಿದೆ ಸೋಮವಾರದಿಂದ ವಿತರಣೆ ಹಾಗಿದ್ರೆ ಜನಸಾಮಾನ್ಯರಿಗೆ ವ್ಯಾಕ್ಸಿನ್ ಸಿಗೋಕೆ ಎಷ್ಟು ದಿನ ಬೇಕು ಮೊದಲ ಹಂತದಲ್ಲಿ ಕೊರೋನಾ ವಾರಿಯರ್ಸ್ ಗೆ ಕೊಡಲಾಗುತ್ತೆ ಎರಡನೇ ಹಂತದಲ್ಲಿ 5 ಲಕ್ಷ ಫ್ರಂಟ್ ಲೈನ್ ವರ್ಕರ್ಸ್ ಗೆ ಲಸಿಕೆಯನ್ನು ನೀಡಲಾಗುತ್ತೆ ಮೂರನೇ ಹಂತದಲ್ಲಿ 17 ಲಕ್ಷ ಜನರಿಗೆ ಕೊರೋನಾ ವ್ಯಾಕ್ಸಿನ್ ಅನ್ನು ಕೊಡಲಾಗುತ್ತೆ ಹಿರಿಯರಿಗೆ ಅದರ ಅವಶ್ಯಕತೆ ಇರುವಂತವರಿಗೆ ನಂತರ ಸಾಮಾನ್ಯ ಜನರಿಗೆ ನಾಲ್ಕನೇ ಹಂತದಲ್ಲಿ ಲಸಿಕೆ ಸಿಗಲಿದೆ ಸಾಮಾನ್ಯ ಜನ ವ್ಯಾಕ್ಸಿನ್ ಪಡೆಯೋದಕ್ಕೆ ಇನ್ನು 6 ತಿಂಗಳಾದರೂ ಕಾಯಲೇಬೇಕಾಗುತ್ತೆ ಹಂತ ಹಂತವಾಗಿ ವ್ಯಾಕ್ಸಿನ್ ನ ವಿತರಣೆಯಾಗಲಿದೆ ಈಗಾಗಲೇ ಡ್ರೈ ರನ್ ಮೂಲಕ ಲಸಿಕೆ ಕೊಡುವ ಕೇಂದ್ರಗಳು ಸಿದ್ಧ ಆಗಿದೆ ಮತ್ತು ಎರಡನೇ ಹಂತದ ಡ್ರೈ ರನ್ ಕೂಡ ಯಶಸ್ವಿಯಾಗಿ ಸಾಗ್ತಾ ಇದೆ ಈಗ ಲಸಿಕೆ ವಿತರಣೆಯೊಂದೇ ಬಾಕಿ ಸೋಮವಾರದಿಂದ ಲಸಿಕೆ ವಿತರಣೆ ಆರಂಭ ಲಸಿಕೆ ನೀಡೋದಕ್ಕೆ 9807 ವ್ಯಾಕ್ಸಿನೇಟರ್ ಗೆ ತರಬೇತಿಯನ್ನು ಕೊಡಲಾಗಿದೆ 28427 ಲಸಿಕಾ ಕೇಂದ್ರವನ್ನು ಸರ್ಕಾರ ಗುರುತಿಸಿದೆ 64 ಬೃಹತ್ ಐಸ್ಲ್ಯಾಂಡ್ ರೆಫ್ರಿಜರೇಟರ್ ಆಗಮಿಸಿದೆ 24 ಲಕ್ಷ ಸರಂಜುಗಳು ವಿವಿಧ ಜಿಲ್ಲೆಗಳಿಗೆ ರವಾನೆ 31 ಲಕ್ಷ ಸರಂಜು ಸೇರಿ ಹೆಚ್ಚುವರಿ ಉಪಕರಣಗಳು ಶೀಘ್ರವೇ ರವಾನೆ ಸೋಮವಾರದಿಂದ ಎಲ್ಲವೂ ಕೂಡ ಸರ್ವಸನ್ನದ್ಧ ಆಗಿರಬೇಕಾಗುತ್ತೆ ಯಾಕಂದ್ರೆ ಲಸಿಕೆ ವಿತರಣೆ ಆರಂಭ ಆಗುತ್ತೆ ಲಸಿಕೆಯನ್ನು ಸಂಗ್ರಹಿಸಿಡಬೇಕು ಅಂತಂದ್ರೆ ಅದಕ್ಕೆ ಇಷ್ಟೇ ಪ್ರಮಾಣದ ಉಷ್ಣಾಂಶದಲ್ಲಿ ಇರಬೇಕು ಅನ್ನುವಂತದ್ದಿದೆ ಹಾಗಾಗಿಯೇ ರೆಫ್ರಿಜರೇಟರ್ಗಳು ಕೂಡ ವ್ಯವಸ್ಥೆಯಾಗಿದೆ ಹಂತ ಹಂತವಾಗಿ ಲಸಿಕೆಯನ್ನು ಕೊಡಲಾಗುತ್ತೆ ಮೊದಲ ಹಂತದಲ್ಲಿ ಕೊರೋನಾ ವಾರಿಯರ್ಸ್ ಗೆ ಸೋಮವಾರದಿಂದ ವ್ಯಾಕ್ಸಿನ್ ಹಂಚಿಕೆ ಆರಂಭ ಆಗಲಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್